मेट्रो पिलर कुसिदु ताई मगु सावीडंत प्रकरण बंद तिंगलाग्ता बंतु ಎಲ್ಲರಿಗೂ ಗೊತ್ತು ಕಾಮಗಾರಿ ಹಂತದಲ್ಲಿದ್ದಂತ ಮೆಟ್ರೋ ಪಿಲ್ಲರ್ ಕುಸಿದು ಒಂದು ತಾಯಿ ಮಗು ಸಾವಿಗೀಡಾಗ್ತಾರೆ ದುರಂತ ನಡೆದು ತಿಂಗಳು ಕಳಿತಾ ಬಂದರೂ ಕೂಡ ಕ್ರಮ ಕೈಗೊಂಡಿಲ್ಲ ಕಾಂಟ್ರಾಕ್ಟರ್ ಮೇಲೆ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಬಿಎಂಆರ್ಸಿಎಲ್ ವಿರುದ್ಧ ನೊಂದ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕುಟುಂಬಸ್ಥರಿಗೆ ಸರ್ಕಾರದ ಪರಿಹಾರ ಕೂಡ ಸಿಕ್ಕಿಲ್ಲ ಹತ್ತು ಲಕ್ಷ ಪರಿಹಾರವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಘೋಷಿಸಿದ್ರು ಘೋಷಣೆಗಷ್ಟೇ ಸೀಮಿತನ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವಿಗೆ ಈಡಾಗಿದ್ದ ಪ್ರಕರಣ ಹತ್ತು ಲಕ್ಷ ಪರಿಹಾರ ಘೋಷಿಸಿದ್ರೂ ಸಿಕ್ಕಿಲ್ಲ ಬಿಎಂಆರ್ಸಿಎಲ್ ಪರಿಹಾರ ತಿರಸ್ಕರಿಸಿದ್ದಾರೆ ಕುಟುಂಬಸ್ಥರು ಇಪ್ಪತ್ತು ಲಕ್ಷ ಪರಿಹಾರ ಘೋಷಿಸಿತ್ತು ನಮ್ಮ ಮೆಟ್ರೋ ಸಂಸ್ಥೆ ಮೊದಲು ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದು ಮಾಡುವಂತೆ ಆಗ್ರಹ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಡುತ್ತಿದ್ದಾರೆ ಕುಟುಂಬಸ್ಥರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅದನ್ನ ಬಿಟ್ಟು ನಿರ್ಲಕ್ಷ್ಯ ತೋರಿಸುತ್ತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು ನಮಗೆ ಪರಿಹಾರ ಬೇಕಾಗಿಲ್ಲ ಅಂತ ಕುಟುಂಬಸ್ಥರು ತಿರಸ್ಕಾರ ಮಾಡುತ್ತಿದ್ದಾರೆ 20 ಲಕ್ಷ ಕೊಡ್ತಿದ್ರು ಕೂಡ ನ್ಯಾಯಾಲಯದ ಮೊರೆ ಹೋಗಿರುವ ಕುಟುಂಬಸ್ಥರು ನಮಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ ನಿಮ್ಮ ದುಡ್ಡಿಗೆ ನಾವು ಕೈ ಚಾಚ್ತಿಲ್ಲ ನನ್ನ ಮಗು ಮತ್ತೆ ಹೆಂಡತಿಯ ಪ್ರಾಣ ವಾಪಸ್ ತಂದು ಕೊಡ್ತೀರಾ ಆ 20 ಲಕ್ಷ ವಾಪಸ್ ತರುತ್ತಾ ನಮಗೆ ಬೇಕಾಗಿರುವಂತದ್ದು ಸಾವಿಗೆ ನ್ಯಾಯ ಯಾರು ಕಾಂಟ್ರಾಕ್ಟರ್ ನಿರ್ಲಕ್ಷ್ಯ ವಹಿಸಿ ನನ್ನ ಮಗು ಮತ್ತೆ ಹೆಂಡತಿಯ ಸಾವಿಗೆ ಕಾರಣರಾದರೋ ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಕುಟುಂಬಸ್ಥರು ಆಗ್ರಹ ಮಾಡುತ್ತಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾತಿ ನೀಡ್ತಾ ಹೋಗ್ತಾರೆ ಸ್ವಾತಿ 20 ಲಕ್ಷ ಪರಿಹಾರ ಬಿಎಂಆರ್ಸಿಎಲ್ ಜೊತೆಗೆ ಸಿಎಂ ಅವರು 10 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಆದರೆ ಒಂದು ಕಡೆ ಸಿಎಂ ಕಡೆ ಬರಬೇಕಿರೋ ಅಮೌಂಟ್ ಬಂದಿಲ್ಲ ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಕೊಡೋದಕ್ಕೋದ್ರೂ ಕುಟುಂಬಸ್ಥರು ಸ್ವೀಕಾರ ಮಾಡ್ತಿಲ್ಲ ಕ್ರಮ ಆಗಬೇಕು ನಮಗೆ ಆ ದುಡ್ಡಿಂದ ತಾಯಿ ಮಗು ಸಾವು ಸಾವಿಗೀಡಾಗಿರುವಂಥವ್ರ ಪ್ರಾಣ ವಾಪಸ್ ಬರುತ್ತಾ ಅಂತ ಕುಟುಂಬಸ್ಥರು ಪ್ರಶ್ನಿಸ್ತಿದ್ದಾರೆ ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರ ಈ ಸ್ಟೋರಿಗೆ ವಿದ್ಯಾ ಈ ಘಟನೆ ನಡೀತಾ ಬಂದು ಆಲ್ಮೋಸ್ಟ್ ಹತ್ತತ್ರ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ಸೊ ಈಗಾಗಲೇ ಐಐಟಿ ಸೇರಿದಂತೆ ಸುಮಾರು ಮೂರು ತನಿಖಾ ಸಂಸ್ಥೆಗಳು ಏನು ತನಿಖೆಯನ್ನ ಮಾಡಿದ್ವು ಸೊ ತನಿಖೆಯಲ್ಲಿ ಯಾರ್ದು ತಪ್ಪು ಅಂತ ಹೇಳಿ ನೀಟಾಗಿ ಗೊತ್ತಾಯ್ತು ಯಾಕಂದ್ರೆ ಐಐಎಸ್ಸಿ ಸೇರಿದಂತೆ ಹೈದರಾಬಾದ್ ಕಂಪನಿ ಒಂದು ಮತ್ತೊಂದು ಭಾರತ ಮೂಲದ ಕಂಪನಿನೇ ಮಾಡಿದಾಗ ಆ ಮೂರನ್ನು ಕೂಡ ವೆರಿಫೈ ಮಾಡಿ ಇಲ್ಲಿ ತಪ್ಪು ಗುತ್ತಿಗೆದಾರರದೇ ಅಂತ ಹೇಳಿ ನೀಟಾಗಿ ಗೊತ್ತಾಯ್ತು ಆದ್ರೆ ಇಲ್ಲಿ ಬಿಎಂಆರ್ಸಿಎಲ್ ಅವರು ಎನ್ಸಿಸಿ ಕಂಪನಿಯನ್ನ ಸೇಫ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಮತ್ತೆ ಬ್ಲಾಕ್ ಲಿಸ್ಟ್ ಗೆ ಹಾಕ್ತೀವಿ ಅಂತ ಕೂಡ ಹೇಳಿದ್ರು ಬಿಎಂಆರ್ಸಿಎಲ್ ಎಂಡಿ ಆದ್ರೆ ಇದುವರೆಗೂ ಕೂಡ ಬ್ಲಾಕ್ ಲಿಸ್ಟ್ ಗೆ ಹಾಕಿಲ್ಲ ಸೊ ಹೀಗಾಗಿ ಇಲ್ಲಿ ಆಕ್ರೋಶ ಏನು ಅಂತಂದ್ರೆ ಇಬ್ಬರು ಹೆಂಡತಿ ಮತ್ತೆ ಮಗುವನ್ನ ಕಳ್ಕೊಂಡಿರುವಂತಹ ರೋಹಿತ್ ಆಗ್ರಹ ಮಾಡ್ತಾ ಇರೋದು ಗುತ್ತಿಗೆದಾರರನ್ನ ಮೊದಲು ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಗಮನಿಸ್ಬೇಕು ಎನ್ಸಿಸಿ ಕಂಪನಿ ಏನಿದೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಇದು ಪ್ರತಿಷ್ಠಿತವಾಗಿರುವಂತಹ ಕಂಪನಿ ಕೇಂದ್ರದಿಂದ ಇವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂತಹ ಕಂಪನಿ ದೊಡ್ಡ ದೊಡ್ಡ ಅಂತ ಎಲ್ರು ಕೂಡ ಗೊತ್ತಿರೋ ಅಂತವ್ರು ಸೊ ಹೀಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದ್ರ ಬದಲಿಗೆ ನಾವು ದುಡ್ಡು 20 ಲಕ್ಷ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈಗ ಲೋಹಿತ್ ಅದರನ್ನ ಪಡೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಮತ್ತೊಂದ್ ಕಡೆ ಸಿಎಂ ಕಡೆಯಿಂದ ಬರುತ್ತೆ 10 ಲಕ್ಷ ಅಂತ ಹೇಳಿದ್ರು ಅದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಮಾಹಿತಿ ಕೂಡ ಬಂದಿಲ್ಲ ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಒತ್ತಡಕ್ಕೆ ಮಣಿತಾ ಇದ್ದಾರ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಸದ್ಯಕ್ಕೆ ಇರುವಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಸ್ವಾತಿ ತಮ್ಮೆಲ್ಲ ಡೀಟೇಲ್ಸ್ ಗೆ 20 ಲಕ್ಷ ಪರಿಹಾರ ಘೋಷಣೆಯನ್ನ ಬಿಎಂಆರ್ಸಿಎಲ್ ಮಾಡಿತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರು 10 ಲಕ್ಷ ಘೋಷಣೆ ಮಾಡಿದ್ರು ಆದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು 10 ಲಕ್ಷ ಏನ್ ಘೋಷಣೆ ಮಾಡಿದ್ರು ಅದು ಕುಟುಂಬಸ್ಥರಿಗೆ ತಲುಪಿಲ್ಲ ಆದ್ರೆ ಬಿಎಂಆರ್ಸಿಎಲ್ ಎರಡು ಬಾರಿ ಪರಿಹಾರದ ಒಂದು ಹಣವನ್ನ ಕೊಡೋದಕ್ಕೋದ್ರು ಕೂಡ ಕುಟುಂಬಸ್ಥರು ಸ್ವೀಕಾರ ಮಾಡ್ತಿಲ್ಲ ಯಾಕಪ್ಪ ಅಂದ್ರೆ ನೀವು ಕೊಡೋ 20 ಲಕ್ಷದಿಂದ ನನ್ನ ಮಗು ಮತ್ತೆ ತಾಯಿ ವಾಪಸ್ ಹೆಂಡತಿ ವಾಪಸ್ ಬರ್ತಾರ ಅನ್ನೋ ಒಂದು ಅಳಲನ್ನ ಕುಟುಂಬಸ್ಥರು ಹೇಳ್ತಿರುವಂತದ್ದು ಸರ್ ಮೃತ ತೇಜಸ್ವಿನಿ ಅವರ ಪತಿ ಲೋಹಿತ್ ಪವರ್ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಮಗೆ ಗೊತ್ತು ಒಂದು ತಿಂಗಳಾದರೂ ಕೂಡ ಈಗ ನಿಮ್ಮ ಪತ್ನಿ ಮಗು ಸಾವಿಗೆ ಕಾರಣರಾದವರ ವಿರುದ್ಧವಾಗಿ ಕ್ರಮ ಕೈಗೊಂಡಿಲ್ಲ ಅನ್ನೋ ನೋವು ನಿಮ್ಗೆ ಎಷ್ಟಿದೆ ಅಂತ
ಸೊ ಮೊದಲಿಗೆ ಬಿಎಂಆರ್ಸಿಎಲ್ ಅವರು ಏನು ಹೇಳ್ತಿದ್ದಾರೆ ಸರ್ ನಿಮಗೆ ಮೇಡಂ ಅವರು ಬರಿ ಅಮೌಂಟ್ ಇದನ್ನ ತಗೊಳ್ಳಕ್ಕೆ ಇದನ್ನ ಮಾಡ್ತಿದ್ದಾರೆ ಬಟ್ ಯಾರಿಗೆ ಏನು ಪನಿಶ್ ಮಾಡಿದ್ದಾರೆ ಏನು ಅದು ಕಾಂಟ್ರಾಕ್ಟರ್ ಲೈಸೆನ್ಸ್ ತೆಗೆದಿದ್ದಾರೋ ಇಲ್ವೋ ಅದೆಲ್ಲ ಇನ್ನು ಅವರು ಏನು ಕನ್ಫರ್ಮ್ ಮಾಡಿಲ್ಲ ಅವರು ಇನ್ನು ಏನು ಹೇಳಿಲ್ಲ ಹಾ ಆಮೇಲೆ ಕೋರ್ಟ್ ಇಂದನು ಇನ್ನು ಏನು ಬಂದಿಲ್ಲ ಓಕೆ ಹಾ ಸೋ ಇನ್ನು ಏನು ಡಿಸಿಷನ್ ಆಗಿಲ್ಲ ಅದು ಸೋ ಅದು ಡಿಸಿಷನ್ ಆಗುವವರೆಗೂ ಬೇಡ ಅಂತ ನಾವೇ ಅದನ್ನ ಪೆಂಡಿಂಗ್ ಆಗ್ತಾ ಇದೀವಿ ಬಂದಿದ್ರ ಸರ್ ನಿಮ್ಮ ಮನೆಗೆ ಯಾರಾದರೂ ಬಿಎಂಆರ್ಸಿಎಲ್ ಅಧಿಕಾರಿಗಳು ಬಂದಿದ್ರ ಏನು ಹೇಳ್ತಿದಾರೆ ಅವರು ಇಲ್ಲ ಅಧಿಕಾರಿಗಳು ಬಂದಿಲ್ಲ ಬಟ್ ಇದನ್ನ ಕಳಿಸಿದ್ದಾರೆ ಹಾ ಆ ನೋಟಿಸ್ ಕಳಿಸಿದ್ದಾರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೋ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಓಕೆ ಸೋ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ಡಾಕ್ಯುಮೆಂಟ್ಸ್ ಇದು ನೋಟಿಸ್ ಕಳಿಸಿದ್ದಾರೆ ಏನು ರಿಪ್ಲೈ ಕೊಟ್ಟಿ ಸರ್ ನೀವು ಅದಕ್ಕೆ ಇಲ್ಲ ಇಲ್ಲ ಮೇಡಂ ಇನ್ನು ಅದಕ್ಕೆ ಏನು ರಿಪ್ಲೈ ಕೊಟ್ಟಿಲ್ಲ ಮೇಡಂ ಓಕೆ ಹಾ ಲಾಯರ್ ಒಂದು ಅಪಾಯ ಲಾಯರ್ ನಮ್ಮ ಲಾಯರ್ ಒಬ್ಬರು ಇದ್ದಾರೆ ಅವರು ಅದನ್ನ ಪ್ರೊಸೀಡ್ ಮಾಡ್ತಿದ್ದಾರೆ ಮೇಡಂ ಅವರು ಅದನ್ನ ನೋಡ್ತಿದ್ದಾರೆ ಓಕೆ ಹಾ ಈಗ ಅವರು ಕೊಡೋ ಅಮೌಂಟ್ ಇಂದ ನಾವು ನಿಜಕ್ಕೂ ನಾವು ಹೇಳಬಹುದಾ ಮಗು ತಾಯಿ ಪ್ರಾಣ ಜೊತೆಗೆ ಈ ರೀತಿ ನಿರ್ಲಕ್ಷ್ಯ ವಹಿಸಿ ಇನ್ನು ಎಷ್ಟು ಜನರ ಪ್ರಾಣ ಬೇಕು ಇಂಥ ಕಳಪೆ ಕಾಮಗಾರಿಗೆ ಅನ್ನೋ ವಿಚಾರ ಇದರ ಜೊತೆಗೆ ಸಿಎಂ ಕೂಡ 10 ಲಕ್ಷ ಘೋಷಣೆ ಮಾಡಿದ್ರು ಸಿಎಂ ಕಚೇರಿಯಿಂದ ಏನಾದರೂ ಕಾಲ್ ಬಂದಿದೆಯಾ ನಿಮಗೆ ಇದರ ಬಗ್ಗೆ ಏನಾದರೂ ಇಲ್ಲ ಅವರ ಕಡೆಯಿಂದ ಏನು ಬಂದಿಲ್ಲ ಮೇಡಂ ಇನ್ನು ಕಾಲ್ ಅವರು ಯಾಕಂದ್ರೆ ಅವತ್ತು ಅವರು ಕೂಡ 10 ಲಕ್ಷ ಘೋಷಣೆ ಮಾಡಿದ್ರು ಇದರ ವಿಚಾರವಾಗಿ ಏನು ನಿಮಗೆ ಕಾಲ್ ಆಗಿರಬಹುದು ಅಥವಾ ಲೆಟರ್ ಏನು ಬಂದಿಲ್ವಾ ಸರ್ ಏನು ಬಂದಿಲ್ಲ ಮೇಡಂ ಓಕೆ ನೆಕ್ಸ್ಟ್ ಸ್ಟೆಪ್ ಏನು ಇರುತ್ತೆ ಸರ್ ಹಾಗಾದ್ರೆ ನಿಮ್ಮದು ಮೇಡಂ ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಹಾಗಾದ್ರೆ ಏನು ಇರುತ್ತೆ ಯಾಕಂದ್ರೆ ನಾವು ಕೂಡ ಹೇಳ್ತಿರೋದು ಅದೇ ಸುಮ್ಮನೆ ಕಾಟಾಚಾರಕ್ಕೆ ಘೋಷಣೆ ಮಾಡೋದು ಅಥವಾ ಒಂದು ಅಲ್ಲಿ ಪ್ರಾಣ ಹೋಯಿತು ಅಂದ್ರೆ ಸರ್ಕಾರದಿಂದ ಸರ್ಕಾರದ ವೈಫಲ್ಯದಿಂದ ಏನಾದರೂ ಪ್ರಾಣ ಹೋಯಿತು ಅಂದ್ರೆ ಘೋಷಣೆ ಮಾಡಿಬಿಟ್ಟು ಈಸಿಯಾಗಿ ಹೋಗ್ತಾರೆ ಪ್ರತಿ ಸರಿ ಇದೇ ಆಗ್ತಿದೆ ಸೊ ಇದು ಕೂಡ ಆಗಬಾರ್ದು ಅನ್ನೋದು ನಮ್ದು ಕೂಡ ಕಳಕಳಿಯಾಗಿದೆ ಸೊ ಇಂಥವ್ರಿಗೆ ನೀವು ಯಾವ ರೀತಿ ಪಾಠ ಕಲಿಸ್ಬೇಕು ಅಂತಿದ್ದೀರಾ ಅಥವಾ ಇಂಥವ್ರ ವಿರುದ್ಧ ಯಾವ ರೀತಿ ಹೋರಾಡಬೇಕು ಅಂತ ಇದ್ದೀರಾ ಸರ್ ಮೇಡಮ್ ಪಾಠ ಕಲಿಸ್ಬೇಕು ಅಂತಂದ್ರೆ ಅಷ್ಟು ಇದು ಇದಿಲ್ಲ ಬಟ್ ಏನು ನಮ್ದು ಇವಾಗ ಲಾಯರ್ ಇದಾರೆ ಅವರು ಇದನ್ನ ಟೇಕ್ ಕೇರ್ ತಗೊಂತಿದ್ದಾರೆ ಸೊ ಅವ್ರು ಯಾವ ರೀತಿ ಪ್ರೊಸೀಡ್ ಆಗ್ತಾರೆ ಆ ರೀತಿ ನಾವು ಅವ್ರ ಜೊತೆ ಇದನ್ನ ಮಾಡ್ತೀವಿ ಅಷ್ಟೇ ಒಟ್ಟು ಅವ್ರು ಕೊಡೋ ದುಡ್ಡಿಂದ ಏನು ನಮ್ಮ ಮನೆ ಕಳ್ಕೊಂಡಿರುವಂತ ಮನೆ ಪ್ರಾಣಗಳು ವಾಪಸ್ ಬರಲ್ಲ ಅನ್ನೋ ಒಂದು ಹೌದು ಧನ್ಯವಾದಗಳು ಲೋಹಿತ್ ಸರ್ಕಾರ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ